ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ಜೀವನದಲ್ಲಿ ಜೀವನವನ್ನು ಸಾಗಿಸಲು ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸಿ ಮುಂದೆ ಬಂದಿರುತ್ತೇವೆ. ವ್ಯಾಪಾರ ಮಾಡಲು ಮುಂದೆ ಹೋಗಿ ಹಣವನ್ನು ಹೂಡಿಕೆ ಮಾಡಿ ಲಾಭದ ನಿರೀಕ್ಷೆ ಮಾಡುತ್ತೇವೆ. ಆದರೆ ಲಾಭ ಮರೀಚಿಕೆಯಾಗಿರುತ್ತೆ. ಇದಕ್ಕಾಗಿ ನಾವು ಹೋಗದ ದೇವಸ್ಥಾನಗಳಿಲ್ಲ. ಆದರೂ ಯಾವುದೇ ಬದಲಾವಣೆ ಇಲ್ಲ ಅನ್ನುವವರು, ಯಾವುದೇ ವಿಚಾರದಲ್ಲಿ ಆಸಕ್ತಿ ಇಲ್ಲದೆ ಅಸಮಾಧಾನ ಇರುವವರು, ಏನೇ ವಿಚಾರವಿರಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವವರು, ಜೀವನವೇ ಸಾಕು ಅಂದುಕೊಂಡವರು, ಜೀವನದ ನಿರೀಕ್ಷೆಯನ್ನೇ ಕಳೆದುಕೊಂಡವರು, ಈ ವಿಚಾರವಾಗಿ ನಿಮ್ಮ ಸಂಸಾರದಲ್ಲಿ ಅಶಾಂತಿ ಉಂಟಾಗಿದ್ದರೆ ಇದಕ್ಕೆಲ್ಲ ಸುಲಭವಾದ ಪರಿಹಾರ ಕ್ರಮವನ್ನು ನಮ್ಮ ಜ್ಯೋತಿಷ್ಯದಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಆ ಪರಿಹಾರ ಕ್ರಮವನ್ನು ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಪ್ರಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಂಡ ಹೆಂಡತಿಯರ ಜಗಳವಾಗುತ್ತಿದ್ದರೆ, ಅಂಥವರು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿದರೆ ನಿಮ್ಮಲ್ಲಿರುವ ಮನಸ್ತಾಪಗಳು ದೂರವಾಗಿ ಪರಿಹಾರವಾಗುತ್ತವೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸಮಸ್ಯೆ ಅಂದ ಮೇಲೆ ಪರಿಹಾರ ಕ್ರಮ ಇದ್ದೇ ಇರುತ್ತೆ. ಅದಕ್ಕಾಗಿ ನಮ್ಮ ಮನಃಶಾಂತಿಯನ್ನು ಕೆಡಿಸಿಕೊಂಡು ಅವರಿವರ ಮಾತುಗಳನ್ನು ಕೇಳಿ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವುದಲ್ಲ. ಅದರ ಬದಲಿಗೆ ನಿಧಾನವಾಗಿ ಯೋಚಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಇದರ ಜೊತೆಗೆ ನೀವು ವ್ಯಾಪಾರಕ್ಕೆಂದು ಬಂಡವಾಳ ಹೂಡಿಕೆಯನ್ನು ಮಾಡಿದ ಹಣ ವಾಪಸ್ ಬರದೇ ಇದ್ದರೆ, ಇನ್ನು ನಿಮ್ಮ ಪತಿಯ ಅಥವಾ ಗಂಡನ ಅನಾರೋಗ್ಯವು ದೀರ್ಘಕಾಲದಿಂದ ಕಾಡುತ್ತಿದ್ದರೆ, ಅಂಥವರು ನಿಮ್ಮ ಪತಿಯ ಆರೋಗ್ಯವನ್ನು ಸುಧಾರಿಸಬೇಕೆಂದರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಬಹುದಾಗಿದೆ. ಯಾವುದೇ ಖರ್ಚಿಲ್ಲದೆ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ. ಹಾಗಾದರೆ ಆ ಪರಿಹಾರ ಕ್ರಮ ಯಾವುದು ಅಂತ ನೋಡುವುದಾದರೆ, ನೀವು ಊಟ ಮಾಡುವ ಮೊದಲು ನಿಮ್ಮ ಆಹಾರದ ಮೊದಲ ಭಾಗವನ್ನು, ಅಂದರೆ ಮೊದಲ ತುತ್ತನ್ನು ನಿಮ್ಮ ಮನೆಯ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಹಸು, ನಾಯಿ ಹಾಗೂ ಕಾಗೆಗೆ ಆಹಾರವನ್ನು ನೀಡುತ್ತಾ ಬನ್ನಿ. ಕ್ರಮೇಣವಾಗಿ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಯಾವುದೇ ಸಮಸ್ಯೆಗಳು ಮಾಡಿದ ತಕ್ಷಣ ದೂರವಾಗುವುದಿಲ್ಲ, ಕಾಲಕ್ರಮೇಣ ದೂರವಾಗುತ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಲಿ. ಈ ಪರಿಹಾರ ಕ್ರಮವನ್ನು ನೀವು ಮಾಡುತ್ತಾ ಬಂದಾದಲ್ಲಿ ಮೇಲೆ ತಿಳಿಸಿದ ಎಲ್ಲ ತರಹದ ಸಮಸ್ಯೆಗಳು ದೂರವಾಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ನಿಮ್ಮ ಪತಿಯ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತದೆ. ನಿಮ್ಮ ವ್ಯಾಪಾರದಲ್ಲಿ ಸುಧಾರಣೆ ಕಂಡು ನೀವು ವ್ಯಾಪಾರದಲ್ಲಿ ಉನ್ನತ ಮಟ್ಟವನ್ನು ತಲುಪುತ್ತೀರಿ. ಹಾಗೂ ನಿಮ್ಮ ಗಂಡ ಹಾಗೂ ನಿಮ್ಮ ಹೆಂಡತಿಯ ನಡುವೆ ಇದ್ದಂತಹ ಜಗಳಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿ ನೀವು ಜೀವನದಲ್ಲಿ ಸಮೃದ್ಧಿಯನ್ನು ಕಾಣುತ್ತೀರ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು.